ಗಣೇಶ್ ಅಣ್ಣ ನಮ್ಮ ವಕೀಲರ ಸ್ನೇಹಿತರು ಇರ್ಬೋದು, ಮೊದಲೇರು ಇರ್ಬೋದು, ಮೊಹಿತಿ ಅವರಿರ್ಬೋದು, ಅನೇಕ ಜನ ಸ್ನೇಹಿತರದಲ್ಲಿ ಇದರ ಬಗ್ಗೆ ಗಂಭೀರವಾಗಿ ನೀವು ಪರಿಗಣಿಸಬೇಕು. ಪರಿಗಣಿಸಿದ್ರೆ ಹೋದಾಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಶಯದ ವಿರುದ್ಧ ಮನುಷ್ಯ ಕೆಲಸ ಮಾಡ್ಲಕತ್ತಾನ. ಅದಕ್ಕೆ ನೀವು ಹೋರಾಟದ ಮುಖಾಂತರ ನೀವು ಮಾಡದಿದ್ರು ಸಹಿತ ಇನ್ನು 2 ದಿವಸದಾಗ ನಾ ಕಾರ್ಯಕ್ರಮ ಹಪ್ಪಳಿನಿ ಅಗ್ನಿ ಮತ್ತು ಕಾಗವಾಡ ತಾಲೂಕು ಪಿ ರಾಜು ಕುರ್ಚಿ MLA ಬಿರೋದು ಯಾಕೆ ಅಂತ ಕೇಳ್ರಿ. ಅದಕ್ಕೊಂದು ಕಾನೂನು ಇದೆ, ಚೌಕಟ್ಟಿದೆ. ಯಾರು ಕಾನೂನಿಗೆ ರಕ್ಷಣೆ ಕೊಡ್ತಾರೆ ಅವ್ರಿಗೆ ಯಾಕೋ ಎಂತೋ ಬೂಟು ಅದು ಇದು ಅವ್ನು ಮುಂದೆ ಕೂತು ಮಾತಾಡ್ತಾನ. ಒಬ್ರ ಹೆಸರನ್ನು ತಗೋತಾನ, ಎಷ್ಟು ಧೈರ್ಯ ಬಂದಿದ್ರೆ ಅವನಿಗೆ. ಯಾರ ಮಾತೇನು ಕೇಳಿ ಮಾತಾನ, ಯಾರು ಏಜೆಂಟ್ ಟೈಪ್ ಅವ್ನು ಕೆಲಸ ಮಾಡ್ತಾ ಇದ್ದಾನ ಅಂದ್ರೆ, ಈ ಮನುವಾದಿಗಳ ಕೂಡಿ ಇದೇ ರೀತಿ ಮಾಡಿ ಸಂವಿಧಾನವನ್ನು ನೆಲಕ್ಕೆ ಹಚ್ಚಬೇಕಂತಕ್ಕಂಥ ಪ್ರಯತ್ನ ಪಿ ರಾಜು ಅವ್ರು ಮಾಡ್ಲಕ್ಕತ್ತಾರ. ಇಂಥ ಒಂದು ಈ ಶೂರ ದಿನದವಾಗಿ ಆ ಪಿ ರಾಜು ಕೂಡ ಇಲ್ಲಿನ ನಿಮ್ಮೆಲ್ಲರ ಪರವಾಗಿ ನಾ ಅಲ್ಲಿ ನಿದೇಶನ ವ್ಯಕ್ತನ ಮಾಡ್ತೇನೆ ಮತ್ತು ಪರಂಪೂಜಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಶಯಗಳನ್ನು ನಾವೆಲ್ಲರೂ ಕೂಡಿ ಮುಂದಕ್ಕೆ ತಗೊಂಡು ಹೋಗೋಣ. ಈ ಕಾರ್ಯಕ್ರಮಕ್ಕೆ ನಮ್ಮನ್ನು ಕಳಿಸಿ ಮಾತನಾಡಲಿಕ್ಕೆ ಅವಕಾಶ ಕೊಡ್ತೇನೆ.